ಅವನ್ ಕಡೆ ದೀಪಾ ಸಮಸ್ಯೆ, ಇನ್ನೊಂದ್ ಕಡೆ ಡಾಕ್ಟರ್ ಕೆಲ್ಸ ಕಳ್ಕೊಂಡಿದ್ದಾರೆ. ಡಾಕ್ಟರ್ ಕೆಲ್ಸ ಹೋಗಿದೆ ಅಂತ ಮನೇಲೆಲ್ಲರೂ ಬೇಜಾರು ಮಾಡ್ಕೊಂಡಿದ್ದಾರೆ. ಈ ಟೈಮಲ್ಲಿ ದೀಪಾ ಸಮಸ್ಯೆ ಗೊತ್ತಾದ್ರೆ ಹೇಗ್ ಸಹಿಸ್ಕೋತಾರೋ ಏನೋ. ಈಗ ನನಗ್ ಯಾರು ಸಹಾಯ ಮಾಡ್ತಾರೆ? ಕೆಲ್ಸ ಇದ್ದಾಗ ದಿನ ಕಳೆಯೋದೇ ಗೊತ್ತಾಗ್ತಿರ್ಲಿಲ್ಲ, ಆದ್ರೆ ಈಗ ಕೆಲ್ಸ ಇಲ್ಲದೆ ಒಂದೊಂದು ನಿಮಿಷ ಕಳೆಯೋದು ತುಂಬಾ ಕಷ್ಟ ಆಗ್ತಿದೆ. ಅಜ್ಜಿ, ಅಜ್ಜಿ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಅಯ್ಯೋ, ಇನ್ನೇನಮ್ಮ ಯೋಚನೆ ಮಾಡಲಿ, ಮನೆಯವರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಅಜ್ಜಿ, ಉಳ್ದವ್ರಿಗೆ ಏನಾಗಿದೆ? ಅವ್ರ ಪಾಡುಗವ್ರು ಎಲ್ಲ ಚೆನ್ನಾಗೇ ಇದ್ದಾರೆ ತಾನೆ? ಅವ್ರ ಪಾಡುಗವ್ರು ಇದ್ದಾರೆ, ಆದ್ರೆ ಚೆನ್ನಾಗಿದ್ದಾರೆ ಅಂತ ಹೇಗೆ ಹೇಳ್ತೀಯ? ದಿವ್ಯ ನೋಡಿದ್ರೆ ಯಾವಾಗ್ಲೂ ಮೊಬೈಲ್ ಕಿವಿಗೆ ಇಟ್ಕೊಂಡೇ ಕೂತಿರ್ತಾಳೆ, ಅವಳಿಗೆ ಇನ್ನೂ ಜವಾಬ್ದಾರಿನೇ ಬಂದಿಲ್ಲ. ಇನ್ನು ಸುಮಂತ್, ಅವನು ಯಾವಾಗಲೂ ನಾಟಕ ಡೈರೆಕ್ಷನ್ ಅಂತ ಊರೂರು ತಿರುಗ್ತಾ ಇರ್ತಾನೆ, ಯಾವಾಗ ಮನೆಗೆ ಬರ್ತಾನೋ ಏನೋ ಒಂದೋ ಗೊತ್ತಾಗಲ್ಲ. ಇನ್ನು ದೀಪ, ಅವಳು ಯಾವಾಗಲೂ ಕೊರಗ್ತಾ ಕೂತಿರ್ತಾಳೆ, ಅವಳು ಗಂಡನ ಬಗ್ಗೆ ಕೇಳಿದ್ರೆ ಸಾಕು ರೇಗ್ತಾಳೆ, ನಮ್ಮ ಮೇಲೆಲ್ಲ ಕೋಪ ಮಾಡ್ಕೊಡ್ತಾಳೆ, ಯಾಕೆ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಹೀಗಿರುವಾಗ ದಿವ್ಯ, ದೀಪ, ಸುಮಂತನ್ನ ಅವ್ರ ಪಾಡಿಗೆ ಅವ್ರನ್ನ ಹೇಗೆ ಬಿಡೋದು? ನಿಮ್ಮ ಆತಂಕ ನನಗೆ ಅರ್ಥ ಆಗುತ್ತೆ ಅಜ್ಜಿ. ಸುಮಂತ್ ದಿವ್ಯ ಬಗ್ಗೆ ಯೋಚನೆ ಮಾಡೇ ಇರಲಿಲ್ಲ, ಈಗ ನೀವು ಹೇಳಿದ್ಮೇಲೆ ಯೋಚನೆ ಮಾಡಬೇಕು ಅನಿಸ್ತದೆ. ನೋಡು, ಈ ಕಾರ್ತಿಕ್ ಮಾಸ ಮುಗಿಯೋದ್ರಲ್ಲಿ ದಿವ್ಯನಿಗೆ ಸುಮಂತ್ಗೆ ಮದುವೆ ಮಾಡಿ ಮುಗಿಸ್ಬಿಡೋಣ. ದೀಪನ್ನ ಅವರ ಅತ್ತೆ ಮಾವನ ಜೊತೆ ಅಥವಾ ಅವಳ ಗಂಡನ ಜೊತೆ ಮಾತಾಡಿ ಅವ್ರ ಮನೆ ಕಳಿಸ್ಬಿಡೋಣ. ಮದುವೆ ಆಗಿರೋ ಹೆಣ್ಣು ತವ್ರ ಮನೆಯಲ್ಲಿ ತುಂಬ ದಿನ ಇದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು. ಅಜ್ಜಿ, ನಿಮ್ಮ ಯೋಚನೆ ಎಲ್ಲ ನನ್ನ ಹತ್ರ ಹೇಳಿದ್ರಿ ತಾನೆ, ನಾನು ಅತ್ತೆ ಹತ್ರ ಮಾತಾಡ್ತೀನಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಸರಿನಾ?